ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳು ಇದೀಗ. ಮಕ್ಕಳ ಅಪಘಾತ ತಡೆಗೆ ಟ್ರಾಫಿಕ್ ಪೊಲೀಸರು ಪ್ಲಾನ್ ರೂಪಿಸಿದ್ದಾರೆ. 6 ವರ್ಷಕ್ಕೂ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿ ಖಾಕಿ ಆದೇಶ ಮಾಡಿದೆ. ಪೋಷಕರು ಮಕ್ಕಳನ್ನು ಶಾಲೆಗೆ ಬಿಡುವಾಗ, ಮರಳಿ ಮನೆಗೆ ಕರೆತರುವಾಗ ಮಕ್ಕಳು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿರುವಂತೆ ನೋಡಿಕೊಳ್ಬೇಕು. ಒಂದು ವೇಳೆ ನಿಯಮ ಮೀರಿದ್ರೆ ಪೋಷಕರ ವಿರುದ್ಧ ಕ್ರಮ ಕೈಗೊಳ್ಳಲು ಖಾಕಿ ಚಿಂತನೆ ಮಾಡಿದೆ. ಇನ್ನು 3ಕ್ಕೂ ಹೆಚ್ಚು ಮಕ್ಕಳನ್ನು ಕರೆದೊಯ್ಯುವ ಪೋಷಕರ ವಿರುದ್ಧವೂ ಪ್ರಕರಣ ದಾಖಲಿಸಲು ಪೊಲೀಸರು ಸಿದ್ಧತೆ ಆರಂಭಿಸಿದ್ದಾರೆ. ಜೊತೆಗೆ ಆಟೋ ಕಾರ್ಗಳಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ಮಕ್ಕಳನ್ನು ಕರೆದೊಯ್ಯುವ ಚಾಲಕರ ವಿರುದ್ಧವೂ ಕಾನೂನು ಸಮರ ಸಾರಲು ಪೊಲೀಸರು ಮುಂದಾಗಿದ್ದಾರೆ. ಈ ಹಿನ್ನೆಲೆ ಶಾಲೆಗಳ ಬಳಿ ಸ್ಪೆಷಲ್ ಡ್ರೈವ್ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ನಮ್ಮ ಮೆಟ್ರೋ ಬಳಿ ಆಸ್ತಿ ತೆರಿಗೆ ವಸೂಲಿಗೆ ಬಿಬಿಎಂಪಿ ಮುಂದಾಗಿದೆ. ತೆರಿಗೆ ಬಾಕಿ ಪಾವತಿಸುವಂತೆ ನಮ್ಮ ಮೆಟ್ರೋಗೆ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. ಮೆಟ್ರೋ ನಿಲ್ದಾಣಗಳ ಬಳಿ ಇರುವ ಅಂಗಡಿ ಮುಂಗಟ್ಟುಗಳಿಗೂ ನೋಟಿಸ್ ನೀಡಲಾಗಿದ್ದು 64 ಕೋಟಿ ತೆರಿಗೆ ಪಾವತಿಸುವಂತೆ ಸೂಚನೆ ಕೊಟ್ಟಿದೆ. 4,500 ಕೋಟಿ ತೆರಿಗೆ ವಸೂಲಿಗೆ ಸರ್ಕಾರ ಟಾರ್ಗೆಟ್ ನೀಡಿದ್ದು, ಈ ಹಿನ್ನೆಲೆ ಸರ್ಕಾರದ ಆದೇಶದಂತೆ ತೆರಿಗೆ ವಸೂಲಿಗೆ ಬಿಬಿಎಂಪಿ ಮುಂದಾಗಿದೆ. ಭಾರತ ರತ್ನ ವಿಚಾರವಾಗಿ ರಾಜ್ಯಸಭೆಯಲ್ಲಿ ಗದ್ದಲ ಕೋಲಾಹಲ ನಡೆದಿದೆ. ಭಾರತ ರತ್ನ ನೀಡಿರುವುದು ಬಿಜೆಪಿಯ ಗಿಮಿಕ್. ಲೋಕಸಭಾ ಎಲೆಕ್ಷನ್ ಗಮನದಲ್ಲಿಟ್ಟುಕೊಂಡು ಭಾರತ ರತ್ನ ನೀಡಲಾಗಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ನಾಯಕರು ಗದ್ದಲ ಎಬ್ಬಿಸಿದ್ದು. ಕೈ ಕಲಿಗಳ ಆರೋಪಕ್ಕೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿರುಗೇಟ್ಕೊಟ್ರು. ಈ ರೀತಿ ಹೇಳುವ ಮೂಲಕ ನೀವು ದೇಶದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಾ, ಕಾಂಗ್ರೆಸ್ಸಿಗರ ವಾದವನ್ನು ದೇಶದ ಜನ ಒಪ್ಪೋದಿಲ್ಲ ಅಂದರು. ಅಲ್ಲದೆ ಸ್ವಾಮಿನಾಥನ ಬಗ್ಗೆ ಮಾತಾಡಿದರೆ ದೇಶದ ರೈತರ ಬಗ್ಗೆ ಮಾತಾಡಿದಂತೆ, ಕಾಂಗ್ರೆಸ್ಸಿಗರು ದೇಶದ ರೈತಾಪಿ ವರ್ಗವನ್ನು ಅಪಮಾನಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯಸಭೆ ಕಲಾಪದಲ್ಲಿ ರಾಮ ಮಂದಿರ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೊಂಡಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣವಾಗಿರುವುದು ದೇಶಕ್ಕೆ ಹೆಮ್ಮೆಯ ವಿಚಾರ, ಭವ್ಯ ಮಂದಿರ ಮುಂದಿನ ಪೀಳಿಗೆಗೂ ಸಾಕ್ಷಿಯಾಗಲಿದೆ ಅಂತ ದೇವೇಗೌಡರು ಹೇಳಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಬಗ್ಗೆ ಹಾಡಿ ಹೊಗಳಿದ ದೇವೇಗೌಡರು, ಮೋದಿ ಮಂದಿರ ನಿರ್ಮಾಣಕ್ಕೆ ತುಂಬ ಶ್ರಮಿಸಿದ್ದಾರೆ, ಅವರ ಪ್ರಾಮಾಣಿಕ ಪ್ರಯತ್ನದಿಂದಲೇ ಮಂದಿರ ನಿರ್ಮಾಣವಾಗಿದೆ ಅಂದರು. ಅಲ್ಲದೆ ಪಿವಿ ನರಸಿಂಹರಾವ್ ಸ್ವಾಮಿನಾಥನಿಗೆ ಭಾರತ ರತ್ನ ನೀಡಿರುವುದು ಸ್ವಾಗತಾರ್ಹ ಅಂದಿದ್ದಾರೆ. ಲೋಕಸಭೆ ಸಂಸತ್ ಅಧಿವೇಶನಕ್ಕೆ ಇಂದು ಕೊನೆ ದಿನವಾಗಿದ್ದು ಪ್ರಧಾನಿ ಮೋದಿ ಕೆಲವೇ ಕ್ಷಣಗಳಲ್ಲಿ ಮಾತನಾಡಲಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ನಿಮಿತ್ತ ವಂದನಾ ನಿರ್ಣಯ ಮಾಡಲಿದ್ದು, ಬಿಜೆಪಿ ಸದಸ್ಯರಿಗೆ ಕಡ್ಡಾಯ ಹಾಜರಾಗುವಂತೆ ವಿಪ್ ಜಾರಿ ಮಾಡಲಾಗಿದೆ. ರಾಮ ಮಂದಿರ ಸಾಕಾರ ಕುರಿತು ಚರ್ಚೆ ವಂದನಾ ನಿರ್ಣಯ ನಡೆಯಲಿದ್ದು, ಕೊನೆ ದಿನದ ಅಧಿವೇಶನದಲ್ಲಿ ಮೋದಿ ಮಾತನಾಡ್ತಾ ಇದ್ದಾರೆ. ಇನ್ನು ರಾಮ ಮಂದಿರ ನಿರ್ಮಾಣ ಕಾರಣಕರ್ತರಿಗೆ ಸನ್ಮಾನ ಮಾಡುವ ಸಾಧ್ಯತೆ ಇದೆ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.